ಇನ್ನು ಕೆಲವು ಕಡೆ ಈ ಕೆರೆಗಳಲ್ಲಿ ಅಥವಾ ಈ ಕಟ್ಟೆಗಳಲ್ಲಿ ಮಣ್ಣುಗಳನ್ನ ಕದ್ದು ಸಾಗಣೆ ಮಾಡುವಂಥದ್ದು ಏನಿದೆ, ಇದು ನಿಜಕ್ಕೂ ಅಕ್ರಮ. ಅಲ್ಲಿ ಅದಕ್ಕೆ ಪರ್ಮಿಷನ್ ಇದ್ರೆ ಮಾತ್ರ ಮಾಡಬೇಕಾಗುತ್ತೆ. ಈ ಪರ್ಮಿಷನ್ ಇಲ್ಲದೇ ಇದ್ರೂ ಕೂಡ ಕೆಲವು ಬಾರಿ ಈ ಸಾಗಣೆ ಮಾಡ್ತಾ ಇರ್ತಾರೆ, ಯಾಕೆ ಹೇಗೆ ಮಾಡೋಕ್ಕೆ ಸಾಧ್ಯ? ಅಲ್ಲಿನ ಅಧಿಕಾರಿಗಳ ಕುಮ್ಮೆ ಕೇಳದೆ ಯಾವುದೂ ಸಾಧ್ಯ ಆಗೋದಿಲ್ಲ. ಆದರೆ ಇದೇ ರೀತಿಯಾಗಿ ಇಲ್ಲಿ ಒಂದು ಕಡೆ ನಡೀತಾ ಇದೆ ಶ್ರೀನಿವಾಸಪುರದಲ್ಲಿ. ಏನಾಗ್ತಾ ಇದೆ, ಅದಕ್ಕೆ ಯಾರು ನಡೆಸ್ತಾ ಇದ್ದಾರೆ, ಇದಕ್ಕೆ ಅಲ್ಲಿನ ಸ್ಥಳೀಯರು ಏನಂತಾರೆ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ನೋಡ್ಕೊಂಬನಿ. ಇನ್ನು ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಮಣ್ಣು ಸಾಗಾಣಿಕೆ. ಇಟಾಚಿ ಟಿಪ್ಪರ್ ಮೂಲಕ ಈ ಒಂದು ಮಣ್ಣನ್ನು ತುಂಬಿಸ್ಕೊಂಡು ಸಾಗಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದ್ರು ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ ಅಂತ ಆರೋಪ ಮಾಡ್ತಾ ಇರುವಂಥದ್ದು ಇವಾಗ. ಇನ್ನು ಶ್ರೀನಿವಾಸಪುರ ಪಟ್ಟಣದ ಹೊರ ವಲಯದಲ್ಲಿ ಈ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ಸಾಕ್ತಾ ಇದೆ. ಗವಿಗಟ್ಟು ಮತ್ತು ಮೊಗಳಹಟ್ಟಿ ಮೊಗಳಹಳ್ಳಿ ಕೆರೆಗಳೇನಿದೆ, ಈ ಕೆರೆ ಪ್ರದೇಶದಲ್ಲಿ ಈ ಮಣ್ಣು ಮಾಫಿಯಾ ಇದು ಅಕ್ರಮವಾಗಿ ನಡೀತಾ ಇದೆ. ಇದು ಆದ್ರೆ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ, ಯಾವ ಅಧಿಕಾರಿಗೆ ಬೇಕಾದ್ರೂ ಹೇಳ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತ. ಇನ್ನು ಸಾರ್ವಜನಿಕರ ದೂರಿನ ಮೇರೆಗೆ ಕಾಟಾಚಾರಕ್ಕೆ ಅಧಿಕಾರಿಗಳು ಸುಮ್ಮನೆ ಒಂದ್ಸಲ ಭೇಟಿ ಕೊಡ್ತಾರೆ, ಯಾಕಂದ್ರೆ ಭೇಟಿ ಕೊಟ್ಟಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತಲ್ಲ. ಏ ಅವ್ರು ಬಂದು ಇಷ್ಟೆಲ್ಲ ಇದು ಮಾಡೋದು, ಅದು ಒಂದು ಎರಡು ಸಲಕ್ಕೆ ಹೋಗಲ್ಲ ಬಿಡಿ, ಒಂದಷ್ಟು ಸಲ ಅವ್ರಿಗೇನಾದರೂ ಹೋಗಿ ಕಂಪ್ಲೇಂಟ್ ಮಾಡಿದ್ರಷ್ಟೇ ಅಧಿಕಾರಿಗಳು, ಅಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳಲ್ಲ, ಕೆಲವೊಂದಷ್ಟು ಅಧಿಕಾರಿಗಳು ಈ ರೀತಿ ಮಾಡ್ತಾರೆ. ಯಾವುದೇ ಅಧಿಕಾರಿಗಳ ಒಂದು ಕುಮ್ಮಕ್ಕಿಲ್ದೇ ಈ ಕೆಲಸಗಳು ನಡೀಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಪಕ್ಕದ ಜಮೀನು ಮಳೆ ಬಿದ್ದ ಸಮಯದಲ್ಲಿ ಕುಸಿಯುವ ಆತಂಕದಲ್ಲಿದ್ದಾರೆ. ಹೌದು, ನೀವು ಮಣ್ಣನ್ನು ತೆಗಿತಾ ಇದ್ರೆ ಅದಕ್ಕೆ ಸಡಿಲ ಆದಾಗ ಏನಾಗುತ್ತೆ, ಜೋರಾಗಿ ಮಳೆ ಬಂದಾಗ ಎಲ್ಲ ಮಣ್ಣು ನೆನ್ಕೊಳ್ಳುತ್ತೆ, ಲೂಸ್ ಆಗಿರುತ್ತೆ, ಸೊ ಹಾಗಾಗಿ ಬಿದೋಗುತ್ತೆ ಅದು. ಇನ್ನು ಕೋಳಿ ಫಾರಂ ಸಮೇತವಾಗಿ ಕುಸಿಯುವ ಆತಂಕದಲ್ಲಿ ಪಕ್ಕದ ಜಮೀನಿನ ಮಾಲೀಕರು 20ಕ್ಕೂ ಹೆಚ್ಚು ಅಡಿಗಳಷ್ಟು ಈ ಮಣ್ಣನ್ನು ತೆಗೆದಿದ್ದಾರೆ. ಅಕ್ಕುಲಪ್ಪ ಅಂತ ಏನಿದ್ದಾರೆ ಇವರು, ಈ ಒಂದು ಮಾಫಿಯಾ ಮಾಡ್ತಿದ್ದಾರೆ ಅಕ್ಕುಲಪ್ಪ ಅಂತ ಯಾರಿದ್ದಾರೆ, ಇವರು ಮಣ್ಣು ಮಾಫಿಯಾ ಮಾಡ್ತಿದ್ದಾರೆ. ಇನ್ನು ನಿವೃತ್ತ ಶಿಕ್ಷಕ ಸುರೇಶ್ ಎಂಬಾತರು ಈ ಆರೋಪವನ್ನು ಮಾಡ್ತಿರುವಂಥದ್ದು. ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಕೂಡ ಯಾವುದೇ ಪೊಲೀಸರು ಸ್ಥಳಕ್ಕೆ ಬರ್ತಾ ಇಲ್ಲ. ಪರೋಕ್ಷವಾಗಿ ಪೊಲೀಸರು ಅಕ್ಕುಲಪ್ಪಗೆ ಸಹಾಯ ಮಾಡ್ತಿದ್ದಾರಾ, ಈ ಪ್ರಶ್ನೆಗಳಿಲ್ಲಿ ಕಾಡ್ತಾ ಇದೆ. ನೋಡಿ ಹೆಂಗಾಗುತ್ತೆ ಅಂತ ಅಲ್ವಾ, ಯಾರೋ ಒಬ್ಬ ಪ್ರಭಾವಿ ಅವ್ರು ಮಾತ್ರ ಚೆನ್ನಾಗಿರಬೇಕು, ಪಕ್ಕದ ಮನೆಗೆ ಬಿದ್ದವ್ರು ನಮಗೇನು, ಅದ್ರ ಪಕ್ಕದಲ್ಲಿ ದೊಡ್ಡ ಒಂದು ಹಳ್ಳ ತೆಗಿತೀವಿ, ನಿಮ್ಮ ಮನೆ ಬಿದ್ದರೆ ನಮಗೇನು, ನಾವು ನಮ್ಗೆ ಬೇಕಾಗಿರೋ ತಗೊಳ್ಬೇಕು ನಾವು. ನನಗೆ ಸುಮಾರು ಒಂದು 2-3 ತಿಂಗಳಿಂದ ನನ್ನ ಜಮೀನಿಗೆ ತೊಂದರೆ ಆಗ್ತಾಯಿದೆ. ಅದರಲ್ಲಿ ಕೆಳಗಡೆ ಜಮೀನವರನ್ನು ಮಾತಾಡಿದ್ರೆ
ಅವರು ಅಕ್ಕಲಪ್ಪ ನಂದಿ ಜಮೀನು ಅಂತ ಹೇಳ್ದ ಅಲ್ಲಪ್ಪ ನಿನ್ನ ಜಮೀನು ಇದ್ರೆ ಈ ರೀತಿ ಮಾಡ್ತಾ ಇದೆಯಲ್ಲ ಮಣ್ಣೆಲ್ಲ ಎತ್ತಿದ್ರೆ ನನ್ನ ಮೇಲಿನ ಜಮೀನು ಒಡ್ಕೊಂಡು ಹೋಗ್ತದೆ ಈ ರೀತಿ ಮಾಡಬೇಡ ನೀನು ಅಂತ ಹೇಳಿ ಆತನಿಗೂ ಹೇಳಿದೆ ಅದು ನಂದೇ ಜಮೀನು ಇನ್ನು ಮೇಲೆ ಕೂಡ ಎತ್ತೀನಿ ಅಂತ ಹೇಳ್ದ ಮತ್ತೆ ನಾನು ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿದೆ ತಹಸೀಲ್ದಾರ್ ಮೇಡಮ್ ಅವರು ಸುಮಾರು 2-3 ಸಾರಿ ಅವರು ಕಾರ್ಯದರ್ಶಿಯನ್ನು ಇದಕ್ಕೆ ಸಂಬಂಧಪಟ್ಟ ಕಾರ್ಯದರ್ಶಿಯನ್ನು ಈ ಸ್ಥಳಕ್ಕೆ ಕಳಿಸಿದ್ರು ಕಳಿಸಿ ಅವರು ಬಂದಾಗ ಅವರು ಅವರು ಇದ್ದಷ್ಟು ಹೊತ್ತು ಇಲ್ಲಿಂದ ಖಾಲಿ ಮಾಡಿ ಹೊರಟೋಗ್ತಾರೆ ಮತ್ತೆ ಮಧ್ಯರಾತ್ರಿಯಲ್ಲಿ ಬಂದು ಇಟಾಚಿಗಳಲ್ಲಿ ಜೆ ಸಿ ಬಿಗಳಲ್ಲಿ ಮತ್ತು ಟಿಪ್ಪರ್ಗಳಲ್ಲಿ ಮಣ್ಣನ್ನು ಹೊಡೆದು ಸುಮಾರು ಮಣ್ಣಿನ ದಂಧೆ ಮಾಡಿದ್ದಾರೆ ಇದು ಸುಮಾರು ದುಡ್ಡಿಗೆ ಮಾರ್ಕೊಂಡಿದ್ದಾರೆ ಅಂತೇಳಿ ನನಗನ್ನಿಸ್ತದೆ ಇದನ್ನ ಯಾರು ಅಲ್ಲಿ ಇದಕ್ಕೆ ಎಲ್ಲೆಲ್ಲೋ ಇದಕ್ಕೆ ಯಾವುದಕ್ಕೆ ಇದು ಜ್ಯೂಸ್ ಫ್ಯಾಕ್ಟ್ರಿಗೆ ಇಲ್ಲಿಂದ ಹೊಡೆದಿದ್ರು ಮಣ್ಣು ಈ ಮಣ್ಣನ್ನು ಹೊಡೆಯೋದಕ್ಕೆ ಸರ್ಕಾರದಲ್ಲಿ ಕಾನೂನು ನಿಯಮ ಇದೆಯಾ ಇದರ ಬಗ್ಗೆ ನನಗೆ ಸೂಕ್ತ ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಕೋರ್ತೀನಿ ಸರ್ ಇಲ್ಲ ಅವ್ರು ಕಳಿಸಿದ್ದೆ 2 ಸಾರಿ ತಹಸೀಲ್ ಇವರು ಸೆಕ್ರೆಟ್ರಿಯನ್ನು ಕಳಿಸಿದ್ದಾರೆ ಸೆಕ್ರೆಟ್ರಿ ಮುರಳಿ ಅಂತ ಹೇಳ್ಬಿಟ್ಟು ಅವರು ಬಂದು ಇಲ್ಲಿ ಜೆ ಸಿ ಬಿಗಳನ್ನ ಮತ್ತೆ ಟಿಪ್ಪರ್ಗಳನ್ನ ಓಡಿಸ್ಬಿಟ್ಟು ಅವ್ರಿಗೂ ಇಲ್ಲೇ ಇದ್ದು ಓಡಿಸ್ಬಿಟ್ಟು ಹೊರಟೋಗಿದ್ದಾರೆ ಅವರು ಮತ್ತೆ ರಜಾ ಬಂದಿದ್ದ ದಿವಸ ಮಾತ್ರ ನೈಟಲ್ಲಿ ಬಂದು ನೈಟಲ್ಲೆಲ್ಲ ಎತ್ತಾ ಇದ್ದಾರೆ ಅಷ್ಟು ರಾತ್ರಿಯಲ್ಲಿ ನಾವು ಎಲ್ಲಿ ಬರೋದು ಅಂತೇಳಿ ಬರಲಿಲ್ಲ ಸರ್ 2 ಸರಿ ಬಂದ್ರೂ ಗಾಡಿ ಸೀಸ್ ಮಾಡುವಂಥದ್ದು ಇಲ್ಲ ಸೀಸ್ ಮಾಡುವಂಥದ್ದು ಏನು ಮಾಡಲಿಲ್ಲ ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಂದರು ಪೊಲೀಸ್ಗೆ ಅವ್ರು ಬಂದಾಗ ನಾನು ನನ್ನ ಕೇಳ್ಕೊಂಡ್ರು ಇದು ಬೇಡ ಹಾಗೆ ಹೀಗೆ ಅಂತೇಳಿ ಸರಿ ಅಂತ ಹೇಳ್ಬಿಟ್ಟು ನಾನು ಹೊರಟೋಗ್ತಾರೆ ಬಿಡು ನೆತ್ತಲ್ಲ ಬಿಡು ನಾನು ಹೊರಟೋದೆ ಪೊಲೀಸ್ಗೆ ನಾನು ಈ ದಿನ 50 ದಿನ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂದಾಯ ಮಾಡ್ತಿದ್ದಾರೆ ಸರ್ ಸುಮಾರು ಒಂದು 2-3 ತಿಂಗಳಿಂದ ಮಾಡ್ತಾ ಇದ್ದಾರೆ ಅಂದರೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಸರ್ ಕಂದಾಯ ಕಾರ್ಯದರ್ಶಿಗಳು ಭೇಟಿ ಕೊಟ್ಟಿದ್ದಾರೆ ಅವರೇನೆ ನಿಮಗೆ ಪೊಲೀಸ್ ಇಲಾಖೆಗೆ ಹೋಗಿ ಅಂತ ಸೂಚನೆ ಕೊಟ್ಟಿದ್ದು ಇಲ್ಲ ನನಗೆ ನಮ್ಮ ಸ್ನೇಹಿತರೇ ಹೇಳಿದ್ರು ಕಂದಾಯ ಇಲಾಖೆಯವರು ಏನು ಹೇಳಿದ್ರು ಸರ್ ಕಂದಾಯವರು ಇಲ್ಲಾದ್ರದ್ದು ಇದು ನಮಗೆ ಬರೋದಿಲ್ಲ ಇದು ರೆವಿನ್ಯೂ ಇದೆ ಸರ್ವೆ ನಂಬರೇ ಆದರೆ ನಾವು ಇವರ ಇದು ಮೊನ್ನೆತ್ತಕ್ಕೆ ಬರೋದಿಲ್ಲ ಯಾವುದು ಇದರಲ್ಲಿ ಇದು ಇಲ್ಲ ಅಂತ ಹೇಳಿದ್ರು ನಾನು ನೀವೇ ಕಂಪ್ಲೇಂಟ್ ಮಾಡಿ ಅಂತೇಳಿ ಅವ್ರಿಗೆ ಹೇಳಿದ್ರೆ ನಾವು ಕಂಪ್ಲೇಂಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇವರು ಕಾರ್ಯದರ್ಶಿಗಳು ಹೇಳಿದ್ರು ನೋಡಿದ್ರಲ್ಲ ಅವರು ಮಾತನಾಡುವಂಥದ್ದು ಆರೋಪ ಮಾಡಿರುವಂಥದ್ದು ಕೂಡ ನೀವು ಕೇಳಿಸ್ಕೊಂಡ್ರಿ ಅಲ್ಲಿ ಏನಾಗ್ತಾ ಇದೆ ಈಗ ನೀವೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ ಎಷ್ಟು ಅಲ್ಲಿ ಮಣ್ಣನ್ನು ಈಗಾಗಲೇ ಕೊರೆದಿದ್ದಾರೆ ಮಣ್ಣನ್ನು ಸಾಗಣೆ ಮಾಡ್ತಿದ್ದಾರೆ ಈ ರೀತಿಯಾಗಿ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಅಕ್ಕಪಕ್ಕದಲ್ಲಿರುವಂತಹ ಮಣ್ಣನ್ನು ಕೂಡ ಅಕ್ಕಪಕ್ಕದಲ್ಲಿ ಜಮೀನಿನ ಮಣ್ಣು ಕೂಡ ಅದು ಕುಸಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಅದು ನೆನ್ಕೊಂಡಾಗ ಅದು ಎಲ್ಲೋ ಒಂದು ಕಡೆ ತನ್ನ ಗ್ರಿಪ್ಪನ್ನು ಕಳ್ಕೊಳ್ತಾ ಹೋಗುತ್ತೆ ಆ ಮಣ್ಣಿನ ಗ್ರಿಪ್ ಏನಿದೆ ಸೊ ಅದು ಕಳ್ಕೊಳ್ತಾ ಹೋಗುತ್ತೆ ಸೊ ಹಾಗಾಗಿ ಅಲ್ಲಿ ಆರೋಪ ಮಾಡ್ತಿದ್ದಾರೆ ಏನಾದರೂ ಅಲ್ಲಿ ಮತ್ತೆ ನೀರೇನಾದರೂ ಸ್ಟೋರ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಅದರ ಜೊತೆಗೆ ಈ ಒಂದು ಈ ಅಕ್ರಮ ಮಣ್ಣು ಸಾಗಾಣಿಕೆ ಏನು ಮಾಡ್ತಾ ಇದ್ದಾರೆ ಅಕ್ಕುಲಪ್ಪ ಅನ್ನೋರು ನಮ್ಮ ಪ್ರತಿನಿಧಿ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ ಅದರದ್ದು ಕೂಡ ನಿಮಗೆ ಆಡಿಯೋ ಬರುತ್ತೆ ಒಮ್ಮೆ ಕೇಳ್ಕೊಂಡು ಬನ್ನಿ ಹಲೋ ಹಾಂ ಅಕ್ಕುಲಪ್ಪ ಅವರ ಮಾತಾಡ್ತಾ ಇರೋದು ಸರ್ ಹಾಂ ಸರ್ ಹೌದು ಸರ್ ಸರ್ ಹರ್ಷ ಅಂತ ಅಮೋಘನ್ ನ್ಯೂಸ್ ಚಾನಲ್ ಇಂದ ಮಾತಾಡ್ತಾ ಇರೋದು ಹರ್ಷ ಅಂತ ಅಮೋಘನ್ ನ್ಯೂಸ್ ಚಾನಲ್ ಅವರು ಸರ್ ಹಾಂ ಹೇಳಿ ಸರ್ ಸರ್ ಅದು ಅಲ್ಲಿ ಮಣ್ಣು ಮಾಫಿಯಾ ನಡೆಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಒಂದು ಆರೋಪ ಮಾಡ್ತಿದ್ದಾರೆ ಸರ್ ಸುರೇಶ್ ಅಂತ ಶಿಕ್ಷಕರು ಮಾಜಿ ಶಿಕ್ಷಕರು ಅವರು ಏನ್ ಸರ್ ಅದರದ್ದು ಸರ್ ಅದು ನಾ ಜಮೀನು ನಮ್ದೇ ಭೂಮಿಯ ಚಿತ್ರ ಅದರಲ್ಲಿ ಸುಮಾರು ಸಾರಿ ನಾವು ಮಾವಿನ ಸಸಿ ಗೋಡಂಬಿ ಸಸಿ ಹಾಕಿದ್ವಿ ಸರಿ ಸರ್ ಸುಮಾರು ಸಾರಿ ನಾವು ಮಾವಿನ ಸಸಿ ಗೋಡಂಬಿ ಸಸಿ ಕೂಡ ಹಾಕಿದ್ವಿ ಸರಿ ಅದು ಉಳಿಯೋ ಮಾಡಕ್ ಆಗಲ್ಲ ಅದು ಅಪ್ಪಿರೋದ್ರಿಂದ ಉಳಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ ಸರಿ ಸರ್ ಸುಮಾರು ವರ್ಷದಿಂದ ಅದು ಖಾಲಿ ಇದೆ ಸರ್ ಅದು ಸಸಿ ಹಾಕಿದ್ರು ನಾವು ಆಕಸ್ಮಿಕವಾಗಿ ಎಲ್ಲಾರು ಬೆಂಕಿ ಬಿದ್ರೆ ಆ ಬೆಂಕಿ ಅಳ್ಕೊಂಡು ಗಿಡ ಸುಟ್ಟೋಗೋದು ಈ ತರ ಆಟ ಆಯ್ತು ನಾವು ಆಲ್ರೆಡಿ ಬಡವರು ಆ ಒಂದ್ 2 ವರ್ಷ 3 ವರ್ಷ ಮತ್ತೆ ಕೂಲಿ ಮಾಡಿ ಸಂಪಾದನೆ ಮಾಡಿ ಮತ್ತೆ ಸಸಿ ತಂದು ಹಾಕಿದ್ರೆ ಮತ್ತೆ ಬೆಂಕಿ ಬಿದ್ದು ಹೋಗ್ಬಿಡೋದು ಈ ತರ ಆಗ್ತಾ ಇತ್ತು ಅದನ್ನ ಈಗ ಸುಮಾರು ವರ್ಷಗಳಿಂದ ಅದನ್ನ ಏನ್ ಮಾಡ್ಬೇಕಂತ ನಮ್ಗೆ ಏನು ದಿಕ್ಕೆ ತೋರಿಸಿದ್ರೆ ಹಂಗೆ ಬಿಟ್ಬಿಟ್ಟಿದ್ವಿ ಸರ್ ಸ್ವಂತ ಜಮೀನಲ್ಲೂ ಅಷ್ಟೇ ಮಣ್ಣು ಸಾಗಾಣಿಕೆ ಮಾಡಿ ಮಾರಾಟ ಮಾಡ್ತಿದ್ದಾರೆ ನಮ್ಮ ಜಮೀನಿಗೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ನಿಮಿಷ ಮಾಡ್ತಾ ಇಲ್ಲ ಸರ್ ಒಂದ್ ನಿಮಿಷ ನೀಟಾಗಿ ಕೇಳ್ಬಿಡಿ ಡ್ಯಾಮೇಜ್ ಆಗ್ತಿದೆ ನಮ್ ಜಮೀನಿಗೆ ಮತ್ತೆ ಮೇಲಿಂದ ಕುಸಿಯಂತ ಮಳೆ ಬಿದ್ದರೆ ಕುಸಿಯತ್ತೆ ಮತ್ತೆ ತಿರ್ಗಾ ಭೂಕಂದಾಯ ಇಲಾಖೆಯಿಂದ ನೀವು ಪರ್ಮಿಷನ್ ಅನುಮತಿ ಪಡೆದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡ್ತೀವಿ ಅನುಮತಿ ಪಡೆದಿದ್ದೀರಾ ಸರ್ ನೀವು ಸರ್ ಅದು ನಿಜಾನೇ ಇಲ್ಲ ಪಡೆದಿಲ್ಲ ನಮ್ಗೆ ಗೊತ್ತಿಲ್ಲ ಅದು ವಿಷಯ ಮತ್ತೆ ಅವ್ರು ರೆವಿನ್ಯೂ ಅವ್ರು ಬಂದು ಹೇಳಿದ್ರು ಸರಿ ಸರ್ ಆಗ್ತೀವಿ ಅಂದ್ಬಿಟ್ಟು ಅಲ್ಲಿ ನಾವು ನಿಲ್ಸ್ ಹಾಕಿದೀವಿ ಅವ್ರು ಬಂದ್ಮೇಲೆ ಅರ್ಜಿ ಹಾಕೊಂಡು ಇದು ಮಾಡೋಣ ಅಂದ್ಬಿಟ್ಟು ಅದ ನನಗೆ ನಿಲ್ಸ್ ಹಾಕಿದ್ವಿ ಸರ್ ನೀವು ಮಣ್ಣು ಮಾರಾಟ ಮಾಡ್ಕೊಂಡಿರೋದು ನಿಜಾನ ಸರ್ ಅದು ಇಲ್ಲ ಸರ್ ಮಣ್ಣು ಮಾರಾಟ ಮಾಡ್ತಾ ಇಲ್ಲ ನಾವು ನಮ್ ಜಮೀನು ಇದಾಗಬೇಕಾದ್ರೆ ಮಣ್ಣೆ ಸಹ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅದನ್ನಕ್ಕೆ ನಾವು ಸದ್ರ ಆಗ್ಲಿ ಏನಾದ್ರು ಸಸಿನ ಅಥವಾ ಬೆಳೆನ ಹಾಕೋಬಹುದು ಅಂದ್ಬಿಟ್ಟು ನಾವು ಅದನ್ನ ಯಾವ್ದಾದ್ರು ಬೇಕಾದ ತಗೊಂಡೋದ್ರಿ ಅಂತ ಹೇಳಿದೀವಿ ಅಷ್ಟೇ
ಓಕೆ ಓಕೆ ಅದು ಯಾರಿಗಾದ್ರೂ ಬೇಕಾದವ್ರು ತಗೊಂಡು ಹೋಗ್ತಾ ಇದಾರೆ, ನಾವೇನು ಯಾರಿಗೂ ಮಾರಾಟ ಮಾಡಿಲ್ಲ, ಯಾರಾದ್ರೂ ನಾವು ದುಡ್ಡು ಕೊಟ್ಕೊಂಡಿಲ್ಲ. ಸರಿ ಸರಿ ಆಯ್ತು. ಎಷ್ಟು ಕೇಳಿಸ್ಕೊಂಡ್ರಲ್ಲ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ರು ಅಂತ ನೀವು ಕೂಡ ಕೇಳಿಸ್ಕೊಂಡ್ರೆ, ಆದರೆ ಏನಂದರೆ ಇದೆಲ್ಲ ಏನೇ ಇದ್ರೂ ಕೂಡ ಈ ರೀತಿಯಾಗಿ ಏನಾದರೂ ಅಕ್ರಮವಾಗಿ ಏನಾದರೂ ಮಾಡ್ತಾ ಇದ್ದಾರೆ ಅಂತಂದಾಗ ಅಲ್ಲಿನ ಸುತ್ತಮುತ್ತ ಅಧಿಕಾರಿಗಳಿರ್ತಾರೆ, ಸ್ಥಳೀಯ ಅಧಿಕಾರಿಗಳಿರ್ತಾರೆ, ಎಲ್ಲರೂ ಕೂಡ ಮಾಹಿತಿ ಇರುತ್ತೆ. ಅವರ ಒಂದು ಕುಮ್ಮುಕ್ಕಿಲ್ದೇ, ಅವರ ಒಂದು ಪ್ರೋತ್ಸಾಹ ಇಲ್ದೇ ಯಾವ ಕೆಲಸಗಳು ಕೂಡ ನಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇದು ಸರಿಯಾದ ರೀತಿಯಲ್ಲಿ ಇದ್ದರೆ ಓಕೆ, ಸರಿಯಾದ ರೀತಿಯಲ್ಲಿ ಮಾಡ್ತಿಲ್ಲ ಅಂತಂದಾಗ ಕೂಡಲೇ ಅಧಿಕಾರಿಗಳಿತ್ತ ಗಮನ ಹರಿಸ್ಬಿಟ್ಟು ಅದಕ್ಕೆ ಏನೇನು ಕ್ರಮ ತಗೊಳ್ಬೇಕು ತಗೊಂಡ್ರೆ ಸರಿ ಹೋಗುತ್ತೆ. ಯಾಕಂದರೆ ಅಲ್ಲಿನ ಸ್ಥಳೀಯರು ಆರೋಪ ಮಾಡಿದ್ರೆ ತಪ್ಪೇನು ಆರೋಪ ಮಾಡ್ತಿರೋಲ್ಲ. ಎಷ್ಟು ದಿನ ದೂರನ್ನ ಕೊಟ್ಟಂತಹ ನಿವೃತ್ತ ಶಿಕ್ಷಕರು ದೂರದಾರರು ಸುರೇಶ್ ದರವಣಿ ಸಂಪರ್ಕದಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಎಷ್ಟು ದಿನಗಳಿಂದ ಈ ರೀತಿಯಾಗಿ ಈ ಮಣ್ಣನ್ನು ಅಕ್ರಮವಾಗಿ ಸಾಗಣೆ ಮಾಡೋ ಕೆಲಸ ನಡೀತಾ ಇದೆ ಸರ್? ಹಾಗಾದ್ರೆ ಯಾರು ಅಲ್ಲಿ ಈಗ ಸುತ್ತಮುತ್ತ ಇರುವಂತಹ ನಿಮ್ಮ ಜಮೀನಿನ ಅಕ್ಕಪಕ್ಕದಿರುವಂತ ಯಾರು ಕೂಡ ಪ್ರಶ್ನೆ ಮಾಡಿಲ್ವಾ ಹೇಗೆ ಅಂತ? ಯಾರು ಇರೋದಿಲ್ಲ ಸರ್, ಇಲ್ಲ ಇಲ್ಲ ಇಲ್ಲಿ ತೋಟಗಳಲ್ವಾ, ಮಾವಿನ ತೋಟ ಇರುತ್ತೆ, ಕಾಯಿ ಇದ್ದಾಗ ಮಾತ್ರ ಕಾವಲು ಇರ್ತಾರೆ, ಕಾವಲು ಇಲ್ಲ ಇರೋದಿಲ್ಲ ಸರ್. ಓಕೆ, ಈಗ ಅದರಿಂದ ಏನೇನೆಲ್ಲ ಸಮಸ್ಯೆ ಆಗ್ತಾ ಇದೆ ಹಾಗಾದ್ರೆ? ಸರ್ ಈಗ ನಮ್ದು ಬೇಟೆ ಸುಮಾರು ಒಂದು 100 ಅಡಿ ಹೈಟ್ ಅಲ್ಲಿ ಇದೆ ಸರ್, ನಮ್ದು 100 ಅಡಿ ಹೈಟ್ ಅಲ್ಲಿ ನಮ್ ಜಮೀನು ಇರುತ್ತೆ, ಇದು ಕೆಳಗಡೆ ಇರುತ್ತೆ, ಇದನ್ನ ಕ್ಲೀನ್ ಆಗಿ ತೊಡ್ಕೊಂಡು 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 ನಮ್ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಅದೇನಾಗುತ್ತೆ ಅಂದ್ರೆ ಈ ಮಳೆ ಗಿಡ ಬಂದ್ಬಿಟ್ಟು ಕಂಪ್ಲೀಟ್ ಹೊರಳು ಬಿಡ್ತದೆ. ಓಕೆ, ಹೌದ್ ಸರ್. ಸೊ ಹಾಗಾಗಿ ಈಗ ಅಲ್ಲಿ ಅಧಿಕಾರಿಗಳು ಗೊತ್ತಿದ್ರು ಕೂಡ ಯಾರು ಒಂದು ಕ್ರಮ ತಗೊಳ್ಳಿಕ್ ಮುಂದೆ ಬರ್ತಾ ಇಲ್ಲ ಹಾಗಾದ್ರೆ? ಅವರು ತಹಸೀಲ್ದಾರ್ ಕಂಪ್ಲೇಂಟ್ ಮಾಡಿದೆ, ತಹಸೀಲ್ದಾರ್ ಕಡೆಯಿಂದ ಅವರು ಸೆಕ್ರೆಟರಿ ಕಳ್ಸ್ಕೊಟ್ಟಿತ್ತು, ಸೆಕ್ರೆಟರಿ ಬಂದು ಸೆಕ್ರೆಟರಿ ಬಂದು ಅವರು ಹೇಳಿದಾಗ ಒಟ್ಟೋಗ್ತಾರೆ, ಅವ್ರ ಹೋದ್ಮೇಲೆ ಮತ್ತೆ ಬಂದಿರ್ತಾರೆ, ಮತ್ತೆ ನೈಟ್ ಅಲ್ಲಿ ಇರ್ತಾರೆ, ರಜಾ ದಿನಗಳು ಇರ್ತಾರೆ. ಸೊ ಹಂಗಾದ್ರೆ ಈ ಅಧಿಕಾರಿಗಳು ಭಯ ಇಲ್ಲ ಹಂಗಾದ್ರೆ ಬಿಡೋಣ ಹೆಂಗೋ ಮಾಡ್ಕೊಂಡ್ರೆ ಹೆಂಗ್ ನಡೆಯುತ್ತೆ ಅಂತ ಹಂಗಾದ್ರೆ ಅವ್ರ ಅದಕ್ಕೆ ಅವ್ರದ್ದು ಅದೇ ರೀತಿ ಅನಿಸ್ತಾ ಇದೆ ಸರ್ ಈಗ. ಓಕೆ, ಸೊ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ಹಾಗಾದ್ರೆ ಇವರು ನಾವ್ ಇಲ್ಲ. ಸೊ ಹಂಗಾದ್ರೆ ಅಧಿಕಾರಿಗಳ ಸಪೋರ್ಟ್ ಇದೆ ಹಾಗಾದ್ರೆ? ಓಕೆ, ಯಾಕಂದ್ರೆ ಇಷ್ಟು ರಾಜಾರೋಷವಾಗಿ ಮಾಡ್ತಾ ಇದಾರೆ ಮುಂದುವರಿತಾರೆ ಅಂತಂದಾಗ ಕೆಲವೊಂದು ಕಡೆ ಅಧಿಕಾರಿಗಳು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಮಾಡ್ಕೊಳ್ರಿ ತಗೊಳ್ರಿ ಅಂತ. ಓಕೆ, ಎಸ್. ಈಗ ನಿಮ್ಮೆಲ್ಲರೂ ಮುಂದಿನ ನಡೆ ಏನಿರುತ್ತೆ ಹಾಗಾದ್ರೆ, ಏನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ನಿಲ್ಲಿಸ್ತಿಲ್ಲ ಅಂದ್ರೆ? ಇಲ್ಲ ಇಲ್ಲ ಕಬ್ಬಿನ್ಸರ್ ಕರೆಸಿದ್ರು, ಅವ್ರನ್ನ ಕರೆಸಿ ಅವ್ರನ್ನ ಬೈದ್ರು, ಬೈದು ಗಲಾಟೆ ಮಾಡಿ ಅವ್ರ ಮುಟ್ಟಿಗೆ ತಗೊಂಡಿದ್ದಾರೆ, ನಿಮ್ದೇನಾದ್ರು ಜಾಗ ಇದೆ ನೀವು ಸರ್ವೆ ಹಾಕಿ ಸರ್ವೆ ಮಾಡ್ಕೊ ಅಂತ ಹೇಳಿದ್ದಾರೆ, ಮತ್ತೆ ಏನಾದ್ರು ಜೆಸಿ ಬಂದ್ರೆ ಸೀಸ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಅವ್ರಿಗೆ. ಓಕೆ, ಎಸ್ ಸರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ನೋಡಿ ಅದೇ ಹೇಳದು, ಇವಾಗ ಗಲಾಟೆ ಮಾಡಿದಾಗ ಅವ್ರೇನು ನಿಲ್ಸೋದಂತೆ, ಮತ್ತೆ ಅವರು ಅಧಿಕಾರಿಗಳ ಹತ್ರ ಹೋದ್ಮೇಲೆ ಮತ್ತೆ ರಾತ್ರಿ ಕೆಲಸ ಮಾಡದಂತೆ ಇವೆಲ್ಲ ಮಾಡ್ತಿದ್ದಾರೆ ಅಂತಂದಾಗ ಅಧಿಕಾರಿಗಳು ಕೂಡ ಗೊತ್ತಿರುತ್ತೆ ಅಲ್ವಾ, ಏನಾಗ್ತಿದೆ ಏನಾಗಲ್ಲ ಅನ್ನೋದು ಪಕ್ಕ ಗೊತ್ತಿರುತ್ತೆ, ಮಾಹಿತಿ ಇರುತ್ತೆ. ಸೊ ಮಾಹಿತಿ ಇದ್ರೂ ಕೂಡ ಇವರು ಮಾಡ್ತಿದ್ದಾರೆ ಅಂತಂದಾಗ ಒಂದು ಅಧಿಕಾರಿಗಳ ಸಪೋರ್ಟ್ ಇರಬೇಕು, ಇಲ್ಲ ಇನ್ನೊಂದು ಅಧಿಕಾರಿಗಳಿಗೂ ಕೂಡ ಕಣ್ತಪ್ಸಿರು ಕೆಲಸ ಮಾಡ್ತಿರ್ಬೇಕು. ಇದನ್ನ ಸದ್ಯಕ್ಕೆ ಅಧಿಕಾರಿಗಳೇ ಒಂದು ಕ್ರಮ ತಗೊಂಡು ಆ ಜಾಗನ ಸೀಸ್ ಮಾಡೋದು ಅಥವಾ ಮತ್ತೊಂದು ಮಾಡೋದು ಅಥವಾ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತಾರ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಅವ್ರು ಏನು ಹೇಳಿದ್ರು, ಅಲ್ಲಿನ ತಹಸೀಲ್ದಾರ್ ಹತ್ರ ಮಾತನಾಡಿದ್ವಿ ಅಂತ ನಿವೃತ್ತ ಶಿಕ್ಷಕರು ಕೂಡ ಹೇಳಿದ್ರು. ನಾವು ಕೂಡ ಆ ತಹಸೀಲ್ದಾರ್ ಅವರು ಏನಿದ್ದಾರೆ ಶರೀನ್ ತಾಜ್ ಇವರಿಗೆ ನಾವು ಕಾಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಕಾಲ್ ರಿಂಗ್ ಆದರೂ ಕೂಡ ಅವರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಬಟ್ ಆದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅಲ್ಲಿನ ಅಧಿಕಾರಿ ವರ್ಗದವ್ರು ಯಾರೆಲ್ಲ ಬರ್ತಾರೆ, ಸೊ ದಯಮಾಡಿ ಇದು ಅಕ್ರಮವಾಗಿಯೇ ನಡೀತಾ ಇದ್ದರೆ ಕೂಡಲೇ ಅದನ್ನು ಸ್ಟಾಪ್ ಮಾಡುವಂತಹ ಕೆಲಸವನ್ನು ನೀವು ಮಾಡಿ. ಯಾಕೆಂದರೆ ನಿಮ್ಮನ್ನು ನಂಬಿರ್ತಾರೆ ಅಲ್ಲಿನ ಸಾರ್ವಜನಿಕರಾಗಿರ್ಬೋದು, ಅಲ್ಲಿ ಯಾರೆಲ್ಲ ಇರ್ತಾರೆ ವಾಸವಾಗಿರ್ತಾರೆ ಎಲ್ಲರೂ ಕೂಡ ನಿಮ್ಮನ್ನು ಅಂದರೆ ಅಧಿಕಾರಿಗಳನ್ನ ನಂಬಿರ್ತಾರೆ. ನಮಗೇನೋ ಕಷ್ಟ ಆದರೆ ಬಡಪ್ಪ ನಾವು ನಮಗೊಬ್ಬರು ಅಧಿಕಾರಿ ಇರ್ತಾರೆ, ನಾವು ಹತ್ರ ಹೋಗಿ ಹೇಳ್ಬೋದು ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ. ಸೊ
ಹಾಗಾಗಿ ನೀವು ಆ ಕೆಲಸವನ್ನ ಅವರಿಗೆ ಮಾಡಿಕೊಟ್ರೆ ಏನು ಅಕ್ರಮವಾಗಿ ನಿಜವಾಗ್ಲೂ ಅಕ್ರಮವಾಗಿ ನಡೀತಾ ಇದೆ ಅಂತ ಅನ್ಸಿದ್ರಲ್ಲಿ ಇದ್ರೆ ಮಾಹಿತಿ ಇದ್ರೆ ಖಂಡಿತವಾಗ್ಲೂ ಹೋಗಿ ಅದನ್ನು ತಡೆಯುವಂತ ಪ್ರಯತ್ನ ಮಾಡಿ. ಇನ್ನು ನಾವು ಅಲ್ಲಿನ ಜಿಲ್ಲಾಧಿಕಾರಿಗಳೇನಿದ್ದಾರೆ ವೆಂಕಟರಾಜ್ ಅಂತ ಕೋಲಾರದ ಜಿಲ್ಲಾಧಿಕಾರಿಗಳು ಅವ್ರಿಗೂ ಕಾಲ್ ಮಾಡಿದ್ವಿ, ಅದರೆಲ್ಲೋ ಒಂದು ಕಡೆ ಅದನ್ನು ಮಾಹಿತಿ ಕೊಟ್ಮೇಲೆ ಅವರು ಕೂಡ ಅವರು ತಮ್ಮ ಕಾಲನ್ನು ಕಟ್ ಮಾಡಿದ್ದಾರೆ. ಸರಿ, ಇದು ಸರಿಯಾಗಿ ಈಗ ಎಲ್ಲರಿಗೂ ಕೂಡ ಮಾಹಿತಿ ಹೋಗಿರುತ್ತೆ ಅಂತ ನನ್ನ ಭಾವನೆ ಅದು. ಮುಂದಿನ ಸುದ್ದಿ ಕಡೆ ನಾವು ಗಮನ ಕೊಡೋಣ. ಮುಂದಿನ ದಿನಗಳಲ್ಲಿ ಏನಾದರೂ ಆ ಒಂದು ಏನು ವಿಚಾರ ಏನಿದೆ ಮಣ್ಣು ಸಾಗಾಣಿಕೆ ವಿಚಾರ, ಅದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಳ್ತಾರೆ ಕಾದು ನೋಡೋಣ.